ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ವಾರ್ಡ್ ನಂಬರ್ 198 ಅಧ್ಯಕ್ಷರಾದ ಎಂ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಕೋರುವವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ 2023 ಪ್ರಬಲ ಆಕಾಂಕ್ಷಿಯಾಗಿರುವ ಬಾಲರಾಜ್ ಗೌಡರು ಹಾಗೂ ಅನೇಕ ಮುಖಂಡರು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಮಾಡಿ ಗೆಲ್ಲಿಸುವುದು ನಮ್ಮೆಲ್ಲರ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮಂಜುನಾಥ್ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದ ಎಲ್ರಿಗೂ ಧನ್ಯವಾದಗಳು. ಮಂಜುನಾಥ್ ಅವರದು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಶಾಲಾ ಮಕ್ಕಳಿಗೆ ಬುಕ್ ವಿತರಣೆ ಮತ್ತು ರಕ್ತದಾನ ಶಿಬಿರ ಮತ್ತು ಬಂದಂಥವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ಮಂಜುನಾಥ್ ಅವರು. ಒಂದು ರೀತಿ ಅವರು ಹುಟ್ಟು ಹಬ್ಬ ಅನ್ನೋದಕ್ಕಿಂತ ಸಾರ್ವಜನಿಕವಾಗಿ ಸ್ವಲ್ಪ ಕೆಲಸನೂ ಮಾಡ್ತಾಯಿದ್ದಾರೆ. ಅದು ಒಂದು ಕಡೆ ಸಾರ್ವಜನಿಕ ಕೆಲಸ, ಇನ್ನೊಂದು ಕಡೆ ನಮ್ಮ ಪಕ್ಷಕ್ಕೆ ಒಂದು ಹೆಚ್ಚಿನ ಶಕ್ತಿ ತರ್ತಕ್ಕಂಥ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಇವತ್ತು, ಏನು ಹೇಳ್ತೀರಾ ಮಂಜುನ? ಎಲ್ಲರೂ ನನ್ನ ಹುಟ್ಟಿದಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು ಎಲ್ರಿಗೂ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹೃದಯದ ಸ್ವಾಗತ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಸ್ನೇಹಿತರು, ನನ್ನ ಕುಟುಂಬ ವರ್ಗದವರು ಎಲ್ಲ ಸೇರಿ ಇವತ್ತು ನನ್ನ ಹುಟ್ಟಿದಬ್ಬದ ಕಾರ್ಯಕ್ರಮ ಮಾಡಿದ್ದಾರೆ. ಆ ವಿಚಾರವಾಗಿ ನಾನು ಇವತ್ತು ಬಡವರಿಗೆಲ್ಲರೂ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀನಿ, ಮತ್ತು ಬ್ಲಡ್ಡು ಡೊನೇಷನ್ನು ಬ್ಲಡ್ ಕೊಡೋಂಥವ್ರಿಗೆ ಆ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಎಲ್ಲ ಬಡವರಿಗೆ, ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಬಡವರಿಗೆ ಸ್ಯಾರಿ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಪೌರ ಕಾರ್ಮಿಕರಿಗೆ ಸ್ಯಾರಿ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸರ್, ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನೋಡಿರಿ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ಸಿಂದ ಈ ವಾರ್ಡಿಗೆ 198ನೇ ವಾರ್ಡಿಗೆ ಇವತ್ತು ಏನು ಹೇಳ್ತೀರಿ ಸರ್? ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇಲ್ಲ, ನೀವು ಆಕಾಂಕ್ಷಿಯಾಗಿದ್ದೀರಾ, ನೀವೇನು ಹೇಳ್ತೀರಾ? ಸರ್, ಇದು ಚುನಾವಣೆ ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಿ ಜೆ ಪಿಯವ್ರು ಚುನಾವಣೆ ಮಾಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನು ಅವತ್ತಿನ ಒಂದು 20-25 ವರ್ಷದಿಂದ ನನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಬರ್ತಾ ಇದ್ದೀನಿ, ಮತ್ತು ನಾನು ಸಮಾಜ ಸೇವೆಯಲ್ಲಿ ನಿರತನಾಗಿ ಕೆಲಸ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ BBMP ಚುನಾವಣೆ ನಡೆದರೆ ನನಗೇನನ್ನು ಅವಕಾಶ ಮಾಡಿಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಗಳ ಸೇವೆ ಮಾಡೋವಂಥ ಅವಕಾಶ ಸಿಗ್ತದೆ ಅಂತೇಳಿ. ಕಳೆದ 20 ವರ್ಷದಿಂದ ಮಂಜುನಾಥ್ ನಮ್ಮ ಬಾಸ್ ಇದ್ದಾರೆ, ಏನಿದ್ದಾರೆ 20 ವರ್ಷದಿಂದ ಸಮಾಜಮುಖಿ ಸೇವೆಗಳನ್ನ ಮಾಡ್ಕೊಬರ್ತಿದ್ದಾರೆ. ದೀನದಲಿತರ ಮತ್ತು ಮೇಲ್ವರ್ಗದ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಕಾರಣ ಇಷ್ಟೇ, ಕೆಳಮಟ್ಟದಲ್ಲಿರ್ತಕ್ಕಂಥ ಸಮಾಜವನ್ನು ಮೇಲ್ಮಟ್ಟದಕ್ಕೆ ತರೋದಕ್ಕೆ ಯಾವ ರೀತಿ ನಮ್ಮ ಯೋಜನೆಗಳನ್ನ ಹಾಕೋಬೇಕು ಆ ರೀತಿ ಯೋಜನೆಗಳನ್ನ ಮಂಜುನಾಥಣ್ಣವ್ರು ಹಾಕ್ಕೊಳ್ತಾ ಇದ್ದಾರೆ. ಈಗ ಅಕ್ಕವರು ಅದಕ್ಕೆ ಸಾಥ್ ಕೊಡ್ತಿದ್ದಾರೆ, ಅದು ಒಂದು ವಿಶೇಷತೆ, ಯಾಕೆಂದರೆ ಮನೆಯವ್ರು ಸಾಥ್ ಇದ್ದರೆ ತಾನೇ ಒಂದು ಶಕ್ತಿ ತುಂಬೋದ ಕಾರಣ. ಹಾಗಾಗಿ ಅಕ್ಕವನ್ನ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸಹ ಇವತ್ತೇನು ಟೀಮ್ ಇದ್ದೀವಿ, ಏನು ಬಾಸ್ ಟೀಮ್ ಇದ್ದೀವಿ, ನಾವೆಲ್ಲರೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದೀವಿ. ಅವ್ರು ಇನ್ನೂ 100 ಕಾಲ ಇದೇ ರೀತಿ ಸೇವೆಗಳನ್ನ ಮಾಡಿ ಅಂತ ನಾವೆಲ್ಲ ಶುಭಾಶಯಗಳು ಹಾರೈಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.